ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಈ ಬಾರಿ ಜುಲೈ 19 ಮತ್ತು ಜುಲೈ 22 ತಾರೀಕು ನಡೆಯಲಿವೆ. ಸುಮಾರು 8,76,000 ಮಕ್ಕಳು ಈ ಪರೀಕ್ಷೆಗೆ ಹಾಜರಾಗ್ತಾರೆ. ರಾಜ್ಯ ಸರ್ಕಾರ ಕೂಡ ಬಹಳ ವಿವರವಾದ ಒಂದು ಎಸ್ ಒ ಪಿನ ಪರೀಕ್ಷೆಗೆ ನಾವೇನೇನು ಹೆಜ್ಜೆ ತೊಗೋಬೇಕು ಅನ್ನೋದನ್ನು ಕ್ಲಿಯರ್ ಮಾಡಿ ಅದಕ್ಕೆ ಅನುಮೋದನೆ ಮಾಡಿ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಎಲ್ಲ ಡಿ ಸಿಗಳ ಜೊತೆ, ಸಿ ಒಗಳ ಜೊತೆ, ಎಸ್ ಪಿಗಳ ಜೊತೆ ಸಭೆ ನಡೆಸಿ ಕಳೆದ ವರ್ಷ ನಾವು ಏನು ಎಸ್ ಎಲ್ ಸಿನ ಯಶಸ್ವಿಯಾಗಿ ಮಾಡಿದ್ದು ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಎಲ್ಲ ಸಹಕಾರ ಕೊಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ನಾಳೆ ರಾಜ್ಯದ ಎಲ್ಲ ಡಿ ಡಿ ಪಿಗಳ ಜೊತೆ ಒಂದು ಸಭೆ ಮಾಡ್ತಾಯಿದ್ದೀನಿ. ಡಿ ಡಿ ಪಿಗಳು ಮತ್ತು ಡಿ ಒ ಜೊತೆ ಈಗಾಗಲೇ ಎಲ್ಲ ಶಾಲೆಗಳ ಮೂಲಕ ಮಕ್ಕಳಿಗೆ 2 ಸೆಟ್ಟು ಮಾದರಿ ಕ್ವಶನ್ ಪೇಪರ್ ಮತ್ತು ಓ ಎಮ್ ಆರ್ ಸೀಟನ್ನು ನಾವು ಕೊಟ್ಟಿದ್ದೀವಿ. ಮತ್ತು ಆಯಾ ಶಾಲಾ ಹಂತದಲ್ಲಿ ಅವರಿಗೆ ತರಬೇತಿ ಕೂಡ ನಾವು ಕೊಟ್ಟಿದ್ದೀವಿ. ಮತ್ತು ಈ ವಾರ ಒಟ್ಟು 2 ಸಲ ನಾನು ರಾಜ್ಯದ ಮಕ್ಕಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಅವ್ರದ್ದೇನಾದರೂ ಪ್ರಶ್ನೆಗಳಿದ್ದರೆ, ಅವ್ರ ಮನಸ್ಸಲ್ಲಿ ಏನಾದರೂ ಕೂಡ ಸಂಶಯ ಇದ್ದರೆ ಅದನ್ನು ನಿವಾರಣೆ ಮಾಡೋಕ್ಕೂ ಕೂಡ ನಾನು ಮಾಡ್ತಾಯಿದ್ದೀನಿ. ರಾಜ್ಯದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಹತ್ರ ಬಹಳಷ್ಟು ಶಾಸಕರಿಗೆ ಕೂಡ ನಾನು ಮಾತಾಡಿದ್ದೀನಿ. ಎಲ್ಲರೂ ಕೂಡ ತುಂಬ ಮುಂದೆ ಬಂದು ಈ ಪರೀಕ್ಷೆಗೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಬೇಕಾದ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೋದ ವರ್ಷ ಪೂರ್ತಿ ನಮಗೆ ಸಹಕಾರ ಕೊಟ್ಟಿದ್ದರು, ಅದೇ ರೀತಿ ಈ ವರ್ಷ ಕೂಡ ನಮ್ಮದು ಸೆಂಟರ್ಸ್ ಸಂಖ್ಯೆ ತುಂಬ ಜಾಸ್ತಿ ಇದೆ. ಹೋದ ಸಲ 3,000 ಇತ್ತು, ಈ ಸಲ ಸುಮಾರು 5,000 ಇದೆ. ಅದೇ ಥರ ಎಕ್ಸಾಮಿನೇಷನ್ ರೂಮ್ಸು ಕೂಡ ನಾವು ಜಾಸ್ತಿ ಮಾಡಿದ್ವಿ. ಸೊ ಎಲ್ಲ ಕಡೆ ಸ್ಪೋರ್ಟ್ಸ್ ಅನ್ನು ಬೆಳೆಸೋದು ಮುಂದೆ ಬಂದಿದ್ದಾರೆ. ನಾವು ಜೊತೆ ನಿಂತ್ಕೋತೀವಿ ಕೆಲಸ ಮಾಡ್ತೀವಿ. ಮತ್ತು ನಾವು ಬಹಳ ಮತ್ತೆ ಮತ್ತೆ 3-6 ಸಂಖ್ಯೆಗಳು ಹೋಗ್ತೇವೆ. ಪರೀಕ್ಷೆ ನಡೆಸೋದು ಒಂದು ಸರ್ಕಾರಕ್ಕೆ, ಶಿಕ್ಷಣ ಇಲಾಖೆಗೆ ಪ್ರತಿಷ್ಠೆಯ ಇದೊಂದು ಕರ್ತವ್ಯದ ಜೊತೆಗೆ ಪರೀಕ್ಷೆ ಅನ್ನೋದು ಶಿಕ್ಷೆ ಅಲ್ಲ. ನಮ್ಮ ಮಕ್ಕಳು ಕಲಿಕೆ ಏನು, ಯಾವ ಹಂತದಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಮತ್ತು ಪಿ ಯು ಸಿನಲ್ಲಿ ಅವರು ಸೈನ್ಸ್ ತೊಗೋದಾಗ, ಕಾಮರ್ಸ್ ತೊಗೋದಾಗ, ಆರ್ಟ್ಸ್ ತೊಗೋದಾಗ ಗೊತ್ತಾಗಲಿಕ್ಕೆ ಅವ್ರಿಗೆ ಮಾರ್ಗದರ್ಶಿ ದೃಷ್ಟಿಯಿಂದ ಎಲ್ಲ ಸಿದ್ಧತೆ ಮಾಡಿದ್ದೀವಿ. ಸೊ ಹೋದ ವರ್ಷ ನಾವೇನು ಒಂದು ನಮ್ಮ ವಿಶ್ವಾಸ ಜಾಸ್ತಿ ಆಗಿತ್ತು, ಅದೇ ವಿಶ್ವಾಸದಲ್ಲಿ